ದೇವರಿಗೆ ಸೇವೆ ಸಲ್ಲಿಸುವಂತಹ ದೊಡ್ಡ ಪಾಲು ಕರ್ನಾಟಕದವರದಾಗಿದೆ. ಅದರಲ್ಲಿ ಬಹಳ ಮುಖ್ಯವಾದ ರಥ ನಿರ್ಮಾಣ ನಮ್ಮ ವಿಶ್ವಕರ್ಮ ಜನಾಂಗದ ನಮ್ಮ ರಾಜಗೋಪಾಲಾಚಾರ್ಯರ ಮುಖ್ಯ ಸ್ಥಿತಿಯಲ್ಲಿ ನಡೀತಾ ಇದೆ. ಈ ಒಂದು ದೊಡ್ಡ ಕಾರ್ಯಕ್ಕೆ ಅವರಿಗೆ ದೇವರು ಆಶೀರ್ವಾದ ನೀಡಲಿ. ಜೊತೆಗೆ ಈ ಒಂದು ಕಾರ್ಯಾಗಾರ ಈ ಒಂದು ಕಲಾಶಾಲೆಗೆ ಭೇಟಿ ನೀಡಿದ ನನಗದು ಇವತ್ತು ಹೇಳ್ಬೋದು ನನ್ನ ದೊಡ್ಡ ಸೌಭಾಗ್ಯ. ದೊಡ್ಡ ಹಾಲದ ಮರದ ರೀತಿಯಲ್ಲಿ ಬೆಳೆದು ಹಲವಾರು ಕಲಾವಿದರುಗಳಿಗೆ ಆಶ್ರಯವಾಗಿದೆ. ಹಲವಾದ ಕಲಾವಿದರಿಗೆ ನೆರಳು ನೀಡಿ ಈ ಕಲೆಯನ್ನು ಮುಂದುವರಿಸ್ಕೊಂಡು ನಮ್ಮ ದೇಶದ ಸಂಸ್ಕೃತಿಯನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ರೀತಿ ನಮ್ಮ ಅಯೋಧ್ಯೆಯಲ್ಲಿ ರಥದ ನಿರ್ಮಾಣ ನಡೀತಾ ಇದೆ. ಈ ಕಾರ್ಯವೂ ಸಹ ಯಶಸ್ಸಾಗಿ ಇಡೀ ದೇಶನೇ ಮೆಚ್ಚುವಂಥ ಕೆಲಸ ಮಾಡ್ತಾರೆ, ಇಡೀ ಪ್ರಪಂಚನೇ ಮೆಚ್ಚುವಂಥ ಕೆಲಸ ಮಾಡ್ತಾರೆ. ನಮಗೆ ಬಹಳ ದೊಡ್ಡ ನಂಬಿಕೆ ನನ್ನಲ್ಲಿದೆ. ಇನ್ನೇನು ಹೇಳಲಿಕ್ಕೆ ನೋಡಿ ಭಾಳ ಸಂತೋಷ ಆಯಿತು. ನಮ್ಮ ಯುವಕರು ಸಹ ಭಾಳ ಸ್ಫೂರ್ತಿಯಿಂದ ಈ ಕೆಲಸನ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಭಗವಂತ ಆಶೀರ್ವಾದ ಮಾಡಲಿ ಅಂತ ಹೇಳ್ತೇನೆ. ಎಸ್ ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ರಥಶಿಲ್ಪಿ ರಾಜಗೋಪಾಲ ಆಚಾರ್ಯ, ಕೋಟೇಶ್ವರ ರಥಶಿಲ್ಪಿ ಲಕ್ಷ್ಮೀನಾರಾಯಣ ಆಚಾರ್ಯರ ಮಗ. ಈ ದಿನ ನಮ್ಮ ಸೌಭಾಗ್ಯ. ಅದು ಯಾವ ಜನ್ಮದ ಪುಣ್ಯವೇನೋ ಗೊತ್ತಿಲ್ಲ. ಅಯೋಧ್ಯ ಬಾಲರಾಮನ ಮೂರ್ತಿಯನ್ನು ಕೆತ್ತಿದಂಥ ಶಿಲ್ಪಿ ಅರುಣ್ ಯೋಗಿರಾಜವರು ಇವತ್ತು ನಮ್ಮ ಶಿಲ್ಪಕಲಾ ಶಾಲೆಗೆ ಭೇಟಿ ಕೊಟ್ಟಿದ್ದಾರೆ. ನಿಜವಾಗಲೂ ನನಗೆ ತುಂಬ ಖುಷಿ ಆಗ್ತಾಯಿದೆ. ಯಾಕಂದರೆ ನಾನು ಅಂದ್ಕೊಳ್ತೇನೆ, ಒಂದು ಮೂರ್ತಿ ಮಾಡಬೇಕಾದ್ರೆ ಅವರು ಏಳೇಳು ಜನ್ಮದ ಪುಣ್ಯ ಆಗಿರಬೇಕು. ಅಂಥ ಒಬ್ಬ ಪುಣ್ಯ ಪಡೆದಂಥ ವ್ಯಕ್ತಿ ನಮ್ಮ ಶಿಲ್ಪಕಲಾ ಶಾಲೆಗೆ ಭೇಟಿ ಕೊಟ್ಟಿದ್ದಾರೆ ಅಂದರೆ ನಮಗೂ ಕೂಡ ಅದೊಂದು ಪುಣ್ಯಾಂಶವೇ. ಹಾಗೆ ಅವರನ್ನು ಇಷ್ಟೊತ್ತು ಈ ಒಂದು ಶಿಲ್ಪಕಲಾ ಶಾಲೆಯಲ್ಲಿದ್ದು ಅವರು ತಮ್ಮ ಪ್ರಯಾಣಕ್ಕಾಗಿ ಮುಂದೆ ಪ್ರಯಾಣವನ್ನು ಮುಂದೆ ಬೆಳೆಸಿದ್ದಾರೆ. ಅವರಿಗೂ ದೇವರು ಒಳ್ಳೇದು ಮಾಡಲಿ, ಇನ್ನೂ ಹೆಚ್ಚಿನ ಕೀರ್ತಿಯನ್ನು ಅವರಿಗೆ ಒದಗಿಸಿಕೊಡಲಿ ಅಂತ ಎಲ್ಲರಲ್ಲಿ ಪ್ರಾರ್ಥಿಸುತ್ತಾ ಹಾಗೆ ನೆರೆದಂಥ ನನಗೆ ಈ ಒಂದು ಸಂದರ್ಭದಲ್ಲಿ ನಮಗೆ ಮಾಧ್ಯಮ ಮಿತ್ರರೆಲ್ಲ ಸಹಕರಿಸಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ನಾನು ಒಂದೇ ಮಾತಿನಲ್ಲಿ ನನ್ನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದ. ದೇವರಿಗೆ ಸೇವೆ ಸಲ್ಲಿಸುವಂಥ ದೊಡ್ಡ ಪಾಲು ಕರ್ನಾಟಕದವರದಾಗಿದೆ. ಅದರಲ್ಲಿ ಬಹಳ ಮುಖ್ಯವಾದ ರಥ ನಿರ್ಮಾಣ ನಮ್ಮ ವಿಶ್ವಕರ್ಮ ಜನಾಂಗದ ನಮ್ಮ ರಾಜಗೋಪಾಲಾಚಾರ್ಯರ ಮುಖ್ಯ ಸ್ಥಿತಿಯಲ್ಲಿ ನಡೀತಾ ಇದೆ. ಈ ಒಂದು ದೊಡ್ಡ ಕಾರ್ಯಕ್ಕೆ ಅವರಿಗೆ ದೇವರು ಆಶೀರ್ವಾದ ನೀಡಲಿ. ಜೊತೆಗೆ ಈ ಒಂದು ಕಾರ್ಯಾಗಾರ ಈ ಒಂದು ಕಲಾಶಾಲೆಗೆ ಭೇಟಿ ನೀಡಿದ ನನಗದು ಇವತ್ತು ಹೇಳ್ಬೋದು ನನ್ನ ದೊಡ್ಡ ಸೌಭಾಗ್ಯ. ದೊಡ್ಡ ಹಾಲದ ಮರದ ರೀತಿಯಲ್ಲಿ ಬೆಳೆದು ಹಲವಾರು ಕಲಾವಿದರುಗಳಿಗೆ ಆಶ್ರಯವಾಗಿದೆ. ಹಲವಾರು ಕಲಾವಿದರಿಗೆ ನೆರಳು ನೀಡಿ ಈ ಕಲೆಯನ್ನು ಮುಂದುವರಿಸ್ಕೊಂಡು ನಮ್ಮ ದೇಶದ ಸಂಸ್ಕೃತಿಯನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ರೀತಿ ನಮ್ಮ ಅಯೋಧ್ಯೆಯಲ್ಲಿ ರಥದ ನಿರ್ಮಾಣ ನಡೀತಾ ಇದೆ. ಈ ಕಾರ್ಯವೂ ಸಹ ಯಶಸ್ಸಾಗಿ ಇಡೀ ದೇಶನೇ ಮೆಚ್ಚುವಂಥ ಕೆಲಸ ಮಾಡ್ತಾರೆ, ಇಡೀ ಪ್ರಪಂಚನೇ ಮೆಚ್ಚುವಂಥ ಕೆಲಸ ಮಾಡ್ತಾರೆ. ನಮಗೆ ಬಹಳ ದೊಡ್ಡ ನಂಬಿಕೆ ನನ್ನಲ್ಲಿದೆ. ಇನ್ನೇನು ಹೇಳಲಿಕ್ಕೆ ನೋಡಿ ಭಾಳ ಸಂತೋಷ ಆಯಿತು. ನಮ್ಮ ಯುವಕರು ಸಹ ಭಾಳ ಸ್ಫೂರ್ತಿಯಿಂದ ಈ ಕೆಲಸನ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಭಗವಂತ ಆಶೀರ್ವಾದ ಮಾಡಲಿ ಅಂತ ಹೇಳ್ತೇನೆ. ಎಸ್ ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು.